ನಮಸ್ಕಾರ ಎಲ್ರಿಗೂ. ನನ್ನ ಕೈರುಚಿಗೆ ಸ್ವಾಗತ. ನನ್ನ ಚಾನೆಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಮಸಾಲ ಪೂರಿ ಮಾಡ್ತಾ ಇದ್ದೀವಿ. ಯೂಶ್ವಲಿ ಮಸಾಲ ಪೂರಿನ ಬಟಾಣಿಯಲ್ಲಿ ಮಾಡ್ತಾರೆ. ಇವಾಗ ಲಾಕ್ಡೌನ್ ಇದೆ, ಬಟಾಣಿ ಸಿಗ್ತಾ ಇಲ್ಲ ನಮಗೆ. ಅದಕ್ಕೆ ನಾವು ಹೆಸರುಕಾಳಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಹೆಸರುಕಾಳು ಬೇಯಿಸಿಟ್ಕೊಂಡಿದ್ದೀವಿ. ಒಂದು ಕಪ್ನಷ್ಟು ಹೆಸರುಕಾಳಿದೆ. ಆಮೇಲೆ ಒಂದೆರಡು ಆಲೂಗಡ್ಡೆ, ಅದನ್ನು ಬೇಯಿಸಿ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀವಿ. ಆಮೇಲೆ ಮಸಾಲೆಗೆ ಒಂದು ಟೊಮೆಟೊ, ಒಂದು ಈರುಳ್ಳಿ, ಒಂದಿಂಚ್ ಶುಂಠಿ, ಆಮೇಲೆ ಒಂದು ಏಳೆಂಟು ಎಸಳು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀವಿ. ಆಮೇಲೆ ಜೀರಿಗೆ, ಚಕ್ಕೆ ಒಂಚೂರು, ಮತ್ತು ಲವಂಗ ಒಂದು ಮೂರು ನಾಲ್ಕು. ಇದಿಷ್ಟನ್ನು ಇವಾಗ ಫ್ರೈ ಮಾಡ್ಕೋಬೇಕು. ಇವಾಗ ಬಾಣಲೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಫಸ್ಟು ಜೀರಿಗೆ, ಚಕ್ಕೆ ಮತ್ತು ಲವಂಗನ ಹಾಕ್ತಾ ಇದ್ದೀವಿ. ಸ್ವಲ್ಪ ಫ್ರೈ ಮಾಡಬೇಕು ಅದನ್ನ. ಇವಾಗ ಅದು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತಾ ಇದ್ದೀವಿ. ಈರುಳ್ಳಿ ಅದನ್ನು ಫ್ರೈ ಮಾಡ್ಕೋಬೇಕು. ಎಲ್ಲದನ್ನು ಒಂದೊಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಸಣ್ಣೂರಿನಲ್ಲಿ ಫ್ರೈ ಮಾಡ್ಕೊಳ್ಳಿ. ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ ಹಾಕಿ ಫ್ರೈ ಮಾಡಬೇಕು. ಸ್ವಲ್ಪ ಮೆತ್ತಗಾಗಬೇಕು ಅದು. ಇವಾಗ ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಆಯ್ತಿದ್ದು ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಅದನ್ನು ರುಬ್ಕೋಬೇಕು. ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಇವಾಗ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಆರಿದೆ. ಇವಾಗ ರುಬ್ಕೋಬೇಕು. ಮಿಕ್ಸಿಗೆ ಹಾಕ್ತಾ ಇದ್ದೀವಿ. ಅದ್ರ ಜೊತೆಗೆ ಮೂರು ನಾಲ್ಕು ಹಸಿಮೆಣಸಿನ್ಕಾಯಿ, ಅದು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಪುದೀನ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕಿ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ರುಬ್ಕೋಬೇಕು. ಹಾಂ ನೋಡಿ, ಇದು ರುಬ್ಬಾಗಿದೆ. ಇವಾಗ ಪೇಸ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಇವಾಗ ಹೆಸರುಕಾಳು ಮತ್ತು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ವಲ್ಲ, ಅದನ್ನು ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಮ್ಯಾಶ್ ಮಾಡಿದ್ದಾಗಿದೆ. ಇವಾಗ ಇಷ್ಟಾದರೆ ಸಾಕು. ಈಗ ಬಾಂಡ್ಲೆ ಇಟ್ಟಿದ್ದೀವಿ ಒಲೆ ಮೇಲೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೋಬೇಕು. ಆಮೇಲೆ ಈ ಎಣ್ಣೆಗೆ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ, ಒಂದು ಟೇಬಲ್ ಸ್ಪೂನು ಧನಿಯಾ, ಮತ್ತು ಒಂದು ಟೀಸ್ಪೂನು ಅರಶಿನ ಹಾಕ್ಕೋಬೇಕು. ಅದನ್ನು ಒಗ್ಗರಣೆಗೆ ಎಣ್ಣೆಗೆ ಹಾಕ್ಕೋಬೇಕು. ಎಣ್ಣೆಗೆ ಹಾಕ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ಕಲರು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಒಗ್ಗರಣೆಗೆ ಒಂದು ಎರಡು ನಿಮಿಷ ಸಣ್ಣ ಊರಿನಲ್ಲಿ ಇಟ್ಕೊಂಡು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅದನ್ನ.
ಇವಾಗ ರುಬ್ಬಿರೋ ಮಸಾಲಾನ ಹಾಕಬೇಕು. ನೋಡಿ ರುಬ್ಬಿರೋ ಮಸಾಲ ಹಾಕ್ತೀವಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ನೋಡಿ ಹೀಗಿದೆ ಇದು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇವಾಗ ಮ್ಯಾಶ್ ಮಾಡಿಕೊಂಡಿರೋ ಹೆಸರುಕಾಳು ಮತ್ತು ಆಲೂಗಡ್ಡೆ ಬೇಯಿಸಿ ಮ್ಯಾಶ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ. ಇವಾಗ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಮಾಡ್ಕೋಬೋದು. ಸ್ವಲ್ಪ ನೀರು ಹಾಕ್ಕೊಂಡು, ಇದು ಸ್ವಲ್ಪ ಥಿಕ್ ಆಗಿದೆ, ಇವಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ತೀವಿ. ಇವಾಗ ನೀರು ಸ್ವಲ್ಪ ಆ್ಯಡ್ ಮಾಡಿದ್ದೀವಿ ನೋಡಿ. ಇವಾಗ ನೀವು ಸ್ವಲ್ಪ ರುಚಿ ನೋಡ್ಕೊಳ್ಳಿ, ಉಪ್ಪು ಖಾರ. ಇನ್ನೊಂದು ಸ್ವಲ್ಪ ಖಾರ ಬೇಕು ಅನಿಸಿದ್ರೆ ನೀವು ಮೆಣಸಿನ ಪುಡಿ ಹಾಕ್ಕೋಬೋದು. ಇವಾಗಿದು ಚೆನ್ನಾಗಿ ಕುದಿಬೇಕು. ಆಮೇಲೆ ಅದಕ್ಕೆ ಹುಳಿಗೆ ಬೇಕಾದರೆ ನೀವು ನಿಂಬು ಹಾಕ್ಕೋಬೋದು. ನಾವಿಲ್ಲಿ ಆಮ್ಚೂರ್ ಪೌಡ್ರನ್ನ ಸ್ವಲ್ಪ ಹಾಕ್ತಾ ಇದ್ದೀವಿ. ನೀವು ಬೇಕಾದರೆ ಹುಳಿಗೆ ನಿಂಬೆಹಣ್ಣು ಹಿಂಡ್ಕೊಳ್ಳಿ ಸ್ವಲ್ಪ. ಇಲ್ಲಿ ಸ್ವಲ್ಪ ಆಮ್ಚೂರ್ ಪೌಡ್ರ್ ಹಾಕ್ತಾ ಇದ್ದೀವಿ. ಅದನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಕುದ್ದಮೇಲೆ ಅದನ್ನ ಆಫ್ ಮಾಡಬೇಕು. ಆವಾಗ ಮಸಾಲೆ ಪುರಿದು ಮಸಾಲ ರೆಡಿ ಆಗುತ್ತೆ. ನೋಡಿ ಇವಾಗ ಕುದಿತಾ ಇದೆ, ಇದು ಚೆನ್ನಾಗಿ ಕುದ್ದಿದೆ. ಇವಾಗ ಇದನ್ನ ಆಫ್ ಮಾಡ್ಕೋಬೇಕು. ಇವಾಗ ಮಸಾಲೆ ಪುರಿಗೆ ಮಸಾಲ ರೆಡಿ ಇದೆ. ಇವಾಗ ಮಸಾಲೆ ಪುರಿ ಸರ್ವ್ ಮಾಡ್ತಾ ಇದ್ದೀವಿ. ಪೂರಿ ಕರಿದಿದ್ದಾಗಿದೆ. ಇವಾಗ ಪೂರಿ ಮೇಲೆ ಮಸಾಲ ಹಾಕ್ತಾ ಇದ್ದೀವಿ. ಈರುಳ್ಳಿ ಸ್ವಲ್ಪ ಈರುಳ್ಳಿ ಹಾಕ್ತೀವಿ, ಮತ್ತು ಟೊಮೆಟೊ ಸ್ವಲ್ಪ. ಆಮೇಲೆ ಸೇವು. ಇವಾಗ ಮಸಾಲೆ ಪುರಿ ರೆಡಿ ಇದೆ.